ಗೈಸ್, 2021 ಕ್ವೆಶ್ಚನ್ ಪೇಪರ್ ಅಲ್ಲಿ ಕೂಡ ಒಂದು ಜಾಬ್ ಕಾಸ್ಟ್ಗೆ ಒಂದು 5 ಮಾರ್ಕ್ಸ್ ಗೆ ಮತ್ತೆ ಒಂದು 15 ಮಾರ್ಕ್ಸ್ ಗೆ ಇದೆಯಲ್ಲ ಗೊತ್ತಿಲ್ಲ, 15 ಮಾರ್ಕ್ಸ್ ಗೆ ಇಲ್ಲ ಅಂತ ಅನ್ಸುತ್ತೆ, ನೋಡೋಣ. 15 ಮಾರ್ಕ್ಸ್ ಗೆ ಇಲ್ಲ, 15 ಮಾರ್ಕ್ಸ್ ಗೂ ಇದೆ ಒಂದು. ಓಕೆನಾ, ಹೇಳ್ತೀನಿ ಹೆಂಗ್ ಮಾಡೋದು ಅಂತ. ಈಸಿ ಇದೆ, ಅದನ್ನು ಕ್ವಶನ್ ಓದ್ಬೋಣ. Calculate the cost and selling price of the job after adding 25% profit on total cost. ಅವೆಲ್ಲ ಮಾಡಿದ್ದು ಆನ್ ಸೇಲ್ಸ್, ಇದೇನಂತೆ ಆನ್ ಕಾಸ್ಟ್. ಕಾಸ್ಟ್ ಗೊತ್ತಿರುತ್ತೆ ಡೈರೆಕ್ಟ್ ಆಗಿ, ಅದ್ರ ಮೇಲೆ 25% ಹಾಕಿದ್ರೆ ಸೇಲ್ಸ್ ಬರುತ್ತೆ, ಪ್ರಾಫಿಟ್ ಗೊತ್ತಾಗುತ್ತೆ, ಸೇಲ್ಸ್ ಬರುತ್ತೆ. ಸೇಲ್ಸ್ ಅಂದ್ರೆ ಮಾತ್ರ 100 ರೂಪಾಯಿ ಸೇಲ್ಸ್ ಆದ್ರೆ 25 ರೂಪಾಯಿ ಪ್ರಾಫಿಟ್ ಆದ್ರೆ 75 ರೂಪಾಯಿ ಕಾಸ್ಟ್ ಅಂತ ಅನ್ಕೊಳ್ತೀವಿ. ಪ್ರಾಫಿಟ್ ಕಾಸ್ಟ್ ಮೇಲೆ ಅಂತ ಹೇಳ್ಬಿಟ್ರೆ ಡೈರೆಕ್ಟ್ ಆಗಿ ಮಾಡ್ಕೊಳ್ತೀವಿ. ಮೆಟೀರಿಯಲ್ 12,000 ಅಂತೆ, ವೇಜಸ್ ಡಿಪಾರ್ಟ್ಮೆಂಟ್ ಎಕ್ಸ್ ವೈ ಝೆಡ್, ಡಿಪಾರ್ಟ್ಮೆಂಟ್ ಎಕ್ಸ್ 60 hours, 40 hours, 20 hours. ಒನ್ ಅವರ್ ಗೆ ಡಿಪಾರ್ಟ್ಮೆಂಟ್ ಎಕ್ಸ್ ಅಲ್ಲಿ 50 ರೂಪೀಸ್, 30 ರೂಪೀಸ್ ವೈ ಅಲ್ಲಿ, 25 ರೂಪೀಸ್ ಝೆಡ್ ಅಲ್ಲಿ. ವೇರಿಯಬಲ್ ಓವರ್ ಹೆಡ್ಸ್ 20 ರೂಪೀಸ್ ಪರ್ ಅವರ್ ಅಂತೆ, ಫಿಕ್ಸ್ಡ್ ಓವರ್ ಹೆಡ್ಸ್ 25,000 ಫಾರ್ 1,000 hours ಅಂತೆ. ಇಷ್ಟೇ ಹೇಳಿರೋದು, ಇನ್ನೇನು ಇಲ್ಲ. ಓಕೆನಾ, ಒಂದೇ ಒಂದ್ ನಿಮಿಷ. ಓಕೆ, ಈಗ ಜಾಬ್ ಕಾಸ್ಟ್ ಶೀಟ್ ಮಾಡೋಣ. ಇದರಲ್ಲಿ ಇದರಲ್ಲಿ ಏನು ಪರ್ ಯೂನಿಟ್ ಏನು ಬೇಕಾಗಿಲ್ಲ. ವಿ ಹ್ಯಾವ್ ಓನ್ಲಿ 2 ಕಾಲಮ್ಸ್ ವಿಲ್ ಕೀಪ್ ಆಸ್ ಅ ಟೋಟಲ್ ಕಾಸ್ಟ್. ಇದು ಔಟರ್ ಕಾಲಮ್, ಇದು ಅಮೌಂಟ್, ಇನ್ನರ್ ಕಾಲಮ್. ಇದಕ್ಕೆ ಒಂದು ಇನ್ನರ್ ಕಾಲಮ್, ಒಂದು ಔಟರ್ ಕಾಲಮ್ ಅಂತ ಹಾಕೋಣ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಓಕೆನಾ, ಫಸ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಮೆಟೀರಿಯಲ್ಸ್ ಇದನ್ನ ಔಟರ್ ಕಾಲಮ್ ಅಲ್ಲಿ ಹಾಕ್ತೀವಿ, ಪರವಾಗಿಲ್ವಾ? ಸರಿ, ಆಯ್ತು. ನೆಕ್ಸ್ಟ್ ವೇಜಸ್ ಅಂತ ಇದೆ, ಕರೆಕ್ಟಾ? ಈ ವೇಜಸ್ ಅಲ್ಲಿ 3 ಡಿಪಾರ್ಟ್ಮೆಂಟ್ ಇದೆಯಂತೆ. ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೊಂದಷ್ಟು ಜನ ಕೆಲಸ ಮಾಡ್ತಾ ಇದ್ರೆ, ಒಂದು ಅಷ್ಟಷ್ಟು ಅಮೌಂಟ್, ಅಷ್ಟಷ್ಟು ಅವರ್ಸ್ ಕೆಲಸ ಮಾಡಿದ್ರೆ, 1 ಅವರ್ ಇಷ್ಟು ಅಂತ ಒಬ್ಬೊಬ್ಬ ಲೇಬರ್ ಗೆ ಕೊಡ್ತೀವಂತೆ. ಇಲ್ಲಿ ಡಿಪಾರ್ಟ್ಮೆಂಟ್ ಎ ನಲ್ಲಿ, ಓಕೆನಾ, ಬಿ ನಲ್ಲಿ, ಸಿ ನಲ್ಲಿ, ಓಕೆನಾ, ಡಿಪಾರ್ಟ್ಮೆಂಟ್ ಎಕ್ಸ್ ವೈ ಝೆಡ್, ಓಕೆ, ಹೆಸರುಗಳು ಮಾತ್ರ ಸೇಮ್ ಅಂತ ಚೇಂಜ್ ಇದೆ. ಓಕೆ, ಎಕ್ಸ್ 60 hours ಕೆಲಸ ಮಾಡಿದೆ ಅಂತೆ, 1 hour ಗೆ 50 ರೂಪೀಸ್ ಕೊಡ್ತೀನಿ ಅಂತೆ, 3,000 ರೂಪೀಸ್ ಆಯ್ತು. ವೈ 40 hours ಕೆಲಸ ಮಾಡಿದಂತೆ, 30 ರೂಪೀಸ್ ಪರ್ ಯೂನಿಟ್, 1,200. ಝೆಡ್ 20 hours ಕೆಲಸ ಮಾಡಿದರೆ, 1 hour ಗೆ 25 ರೂಪೀಸ್ ಕೊಡ್ತೀವಿ, 500, ಅಲ್ಲಿಗೆ 3,700 ರೂಪೀಸ್ ಆಗುತ್ತೆ. ನಮ್ಗೆ ಪ್ರೈಮ್ ಕಾಸ್ಟ್ ಬಂತು, ಯಾಕೆಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲ. ಸೊ 15,700. ಹೌದಾ? ನೋಡಿ, ನಿಮ್ಗೆ ನನಗಿಂತ ಭುಜವಂತರ ಆಗ್ಬಿಟ್ಟು ಇರ್ಲಿ, ಆಗ್ಬೇಕು, ಗುರುಗಿಂತ ಮಿಂಚ ಶಿಷ್ಯ ಆಗ್ಬೇಕು. ಓಕೆನಾ, ಇದಕ್ಕೆ ಏನ್ ಆಡ್ ಮಾಡ್ಬೇಕು ಅಂದ್ರೆ ಫ್ಯಾಕ್ಟ್ರಿ ಅಥವಾ ವರ್ಕ್ಸ್ ಓವರ್ ಹೆಡ್, ಕರೆಕ್ಟಾ? ನೋಡಿ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಲ್ಲಿ ಯಾವಾಗ್ಲೂ ಏನ್ ಬರುತ್ತೆ ಗೊತ್ತಾ? ವೇರಿಯಬಲ್ ಓವರ್ ಹೆಡ್ಸ್ ಅಂತ ಬರುತ್ತೆ. ಏನ್ ಬರುತ್ತೆ? ವೇರಿಯಬಲ್ ಓವರ್ ಹೆಡ್ಸ್. ಏನಂತ ಹೇಳ್ತಾನೆ, 20 ರೂಪಾಯಿ ಪರ್ ಅವರ್ ಅಂತ ಹೇಳ್ತಾನೆ. ಫ್ಯಾಕ್ಟರಿನಲ್ಲಿ 1 hour ಕೆಲಸ ಮಾಡಿದ್ರೆ 20 ರೂಪಾಯಿ ಕೊಡ್ತೀವಂತ. ಹಾಗಾದ್ರೆ ಫ್ಯಾಕ್ಟರಿ ಎಷ್ಟು ಕೆಲಸ ಮಾಡಿದ್ದಾರೆ ಅದ್ ಗೊತ್ತಿಲ್ಲ, ನಂಬರ್ ಆಫ್ ಅವರ್ಸ್ ಕೊಟ್ಟಿಲ್ಲ. ಆದ್ರೆ ಇಲ್ಲಿ ನೋಡಿ, ಎಕ್ಸ್ ವೈ ಝೆಡ್ ಟೋಟಲ್ ಆಗಿ ಆಕ್ಚುಯಲ್ ಆಗಿ ಎಷ್ಟು ಗಂಟೆ ಕೆಲಸ ಮಾಡಿದ್ದಾರೆ? 120 hours ಕೆಲಸ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ 20 ರೂಪಾಯಿ ಕೊಡ್ತೀವಿ, ಅದಕ್ಕೆ 2,400 ರೂಪಾಯಿ ಆಗುತ್ತೆ. 19,100 ರೂಪೀಸ್ ನ ನಾವೇನಂತ ಕರೆಯೋಣ? ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳ್ತೀವಿ. ಕ್ಲಿಯರಾ? ಫ್ಯಾಕ್ಟರಿ ಕಾಸ್ಟ್ ಬಂತು. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಏನಿದು? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಲ್ಲಿ ಯೂಶುವಲ್ ಆಗಿ ಇದು ಫಿಕ್ಸ್ಡ್ ಆಗಿರುತ್ತೆ. ಏನಿದು? ಫಿಕ್ಸ್ಡ್ ಓವರ್ ಹೆಡ್ ಅಂತ ಹೇಳ್ತೀವಿ. ಎಷ್ಟಿದೆ ಅಂತೆ? 25,000 ರೂಪಾಯಿ ಖರ್ಚಾಗುತ್ತಂತೆ. ಯಾವಾಗ? 1,000 ಗಂಟೆ ಕೆಲಸ ಮಾಡಿದ್ರೆ ನೋಡಿ, 25,000 ರೂಪೀಸ್ ಖರ್ಚಾಗುತ್ತೆ. ಯಾವಾಗ? 1,000 hours ಮಾಡಿದ್ರೆ. ಬಟ್ ನಾವು ಮಾಡಿರೋದು ಟೋಟಲ್ ಎಷ್ಟು ಅವರ್ಸ್? 120 hours. ಎಷ್ಟಾಗುತ್ತೆ? 3,000 ರೂಪೀಸ್ ಆಗುತ್ತೆ. ಅಲ್ಲಿಗೆ ನಮ್ಗೇನ್ ಬಂತು? ಟೋಟಲ್ ಕಾಸ್ಟ್ ಬಂತು 22,100 ರೂಪೀಸ್ ಬಂತು. ಅದಕ್ಕೆ ಏನ್ ಆಡ್ ಮಾಡು ಅಂತ ಹೇಳ್ತಾ ಇದ್ದಾನೆ? ಪ್ರಾಫಿಟ್ ಎಷ್ಟ್ ಪರ್ಸೆಂಟ್ ಅಂತೆ? 25%. ಯಾವ್ದ್ರ ಮೇಲಂತೆ?
ಟೋಟಲ್ ಕಾಸ್ಟ್ ಮೇಲೆ. ಟೋಟಲ್ ಕಾಸ್ಟ್ ಎಷ್ಟಪ್ಪ ಬಂದಿದೆ ನೋಡಿ, 25% ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಗೊತ್ತಲ್ವಾ? ಸೊ ಹಾಗಾದ್ರೆ 22,100 into 25% 5,525 27,625 This is called as sales. Sir, ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಈಸಿ ಇದೆಯಾ ಇಲ್ವಾ? ಇದೆಯಾ? ಸೊ ಇದೊಂದು ಪಾಯಿಂಟ್ ಚೆನ್ನಾಗಿ ಮಾಡ್ತಾ ಇಟ್ಕೊಳ್ಳಿ ನೋಡಿ. ಫ್ಯಾಕ್ಟ್ರಿ ಓವರ್ಹೆಡ್ ವೇರಿಯಬಲ್ ಓವರ್ಹೆಡ್, ಸೊ 20 ರುಪೀಸ್ ಅವನು ಒಂದ್ ಅವರ್ಗೆ ಅಂತ ಹೇಳಿದಾನೆ. ಟೋಟಲ್ ಮಾಡಿರೋದಷ್ಟು ಆಕ್ಚುಯಲ್ ಆಗಿ 120 ಅವರ್ಸ್. ಇಲ್ಲಿ ಫಿಕ್ಸ್ಡ್ ಓವರ್ಹೆಡ್ 25,000 ರುಪೀಸ್ ಕೊಟ್ಟಿದ್ದಾನೆ, ಅದು 1,000 ಅವರ್ಸ್ಗೆ. ನಮ್ಗೆ ಬೇಕಾಗಿರೋದಷ್ಟು ಆಕ್ಚುಯಲ್ ಆಗಿ ಕೆಲಸ ಮಾಡಿರೋದು 120 ಅವರ್ಸ್ಗೆ ಎಷ್ಟಾಗುತ್ತೆ? ಅರ್ಥ ಆಯ್ತೀರಪ್ಪ? ವೆರಿ ಗುಡ್, ಬರ್ಕೊಳ್ಳಿ.